नकली दाऊद। मैंने सोचा था कि तू लंबा चौड़ा होगा, अपने बॉडीगार्ड्स के साथ आएगा, लेकिन तू तो 4 फुट 4 इंच का है और बिना बॉडीगार्ड्स के आया है। फिर भी मानता हूं, वाह, यू आर ग्रेट। लेकिन अकॉर्डिंग टू कॉपीराइट लॉ तुम्हें मुझे रॉयल्टी देनी होगी, क्योंकि तूने तेरे दिमाग का इस्तेमाल किया, इसलिए 5 करोड़ तेरे। लेकिन क्योंकि तूने मेरा नाम इस्तेमाल किया, इसलिए बाकी के 45 करोड़ मेरे। नहीं बेटा, पैसा मत देना। राम, अगर तूने पैसा नहीं दिया तो ये बुड्ढा तो गया। मुझे मेरी जान की परवाह नहीं, पैसा मत देना। वाह, एक और महात्मा तैयार हो गया मरने के लिए। अरे तुझे अपनी जिंदगी की परवाह नहीं, लेकिन कम से कम इस आदमी के बारे में तो सोच। इसने तुझे रिहा करने के लिए पुलिस से 50 करोड़ मेरे नाम पर लिए, और पुलिस इसे देख भी चुकी है। अगर मैं तुझे खत्म कर दूं तो इसका इल्जाम भी इसके ऊपर जाएगा। एंड बाय द वे, यशवंत सिन्हा मर्डर केस में पुलिस इसी को ढूंढ रही है, जबकि उसका मर्डर मैंने करवाया अपने इन दोनों आदमियों से। ए, और सोचने का वक्त नहीं है, चुपचाप पैसे दो और इस बुड्ढे को अपने साथ ले जाओ। जाओ। राम, दाऊद विषय ನಿಮಗೆ ಗೊತ್ತಿಲ್ಲ, ಮಿಕ್ಕಿದ ಹಣ ಎಲ್ಲಿದೆ ಹೇಳ್ಬಿಡು, ನಾನು ಸ್ನೇಹಿತನ ಕೇಳ್ತಾ ಇದ್ದೀನಿ. ಸ್ನೇಹಿತ? ನೀನು? ಸ್ನೇಹದ ಬೆಲೆ ಗೊತ್ತೇನೋ ನಿನಗೆ? ಇದಕ್ಕೆ ಕಳ್ಳನ್ನ ಕೈ ಬೀಸಿ ಕರೆದು ಕಣ್ಣಲ್ಲಿ ಕಣ್ಣಿಟ್ಟು ಕರುಣೆಯಿಂದ ಕಾಪಾಡೋ ಕರ್ನಾಟಕದ ಹೆಸರು ಬೇರೆ ನಿನಗೆ? ಮುಚ್ಚೋ ಬಾಯಿ. ನನ್ನ ಜೀವನದಲ್ಲಿ ನಾ ಕಜ್ಜಿನ ನೋಡಿದ್ದೆ, ಕಂತ್ರಿನ ನೋಡಿದ್ದೆ, ಹುಚ್ಚನಾಯಿ ನೋಡಿದ್ದೆ, ಆದ್ರೆ ನೀಯ ತಿಳ್ದಿರೋ ನಾಯಿನ ಇವತ್ತೇ ನೋಡ್ತಾ ಇರೋದು. ಇನ್ನೊಂದು ಮಾತಾಡಿದ್ರು ನಾನ್ ಮಾತಾಡಲ್ಲ, ನನ್ ಗನ್ ಮಾತಾಡತ್ತೆ, ಬಾಕಿ ದುಡ್ಡಲ್ಲಿ ಹೇಳು. ಹೆದರ್ಸ್ತಾ ಇದೀಯ? ನೀವೆಲ್ಲ ಯಾರು? ವಿಷ ಕುಡಿದು ಪ್ರಾಣ ಬಿಟ್ರು ಪರವಾಗಿಲ್ಲ, ನಮ್ ದೇಶದ ಜನ ಚೆನ್ನಾಗಿರಲಿ ಅಂತ ಬರಡು ಭೂಮಿನ ಉತ್ತು ಬಿತ್ತು ಬೆಳೆದು ಈ ದೇಶದ ಹಸಿವಿ ನೀಗ್ತಾ ಇರೋ ಮಣ್ಣಿನ ಮಕ್ಕಳ? ಅಥವಾ ಭಾರತ ಮಾತನ ಕಾಪಾಡೋದಕ್ಕೆ ಬಾರ್ಡರ್ ನಲ್ಲಿ ಬೆಂದು ನಮ್ಗೆಲ್ಲ ಬೆಂಗಾವಲಾಗಿರೋ ದೇಶದ ಮಕ್ಕಳ? ನನಗೆ ಹೆಣ್ಣನ್ ಬೈದ ಅಭ್ಯಾಸ ಇಲ್ಲ, ಅಪ್ಪನ ಗುಟ್ಟಿರೋ ನನ್ನಕ್ಕೆ ನಿಮ್ಮಲ್ಲ ಲಕ್ಷಣ ಕಾಣ್ತಾ ಇಲ್ಲ. ನೀವು ಕೈ ಚಾಚಿ ನಿಂತಿರೋದು ನೋಡಿದ್ರೆ ಬಿಕಾರಿ ನನ್ನ ಮಕ್ಕಳು ಅನ್ಸುತ್ತೆ. ಗಾಲಿದಾರ ಸರ್. ರಾಮ್, ಮೈ ತುಜೆ 1 ಮಿನಿಟ್ ಕಾ ವಕ್ತ ದೇತಾ ಹೂ, ಸಿರ್ಫ್ 1 ಮಿನಿಟ್, ವರ್ನಾ ಇಸ್ ಸಿಎಂ ಕೋ ಗೋಲಿ ಸೇ ಉಡಾ ದೂಂಗಾ, ಪೂರೆ ದೇಶ್ ಮೇ ಖಲ್ಬಲಿ ಮಚ್ ಜಾಯೇಗಿ, ಕಿಸಿ ಕೋ ನೀಂದ್ ನಹೀ ಆಯೇಗಿ. ನೀನೇನೋ ನನಗೆ ಟೈಮ್ ಕೊಡೋದು, ನಿನಗೆ ಆ ಟೈಮ್ ಬಂದಾಯ್ತು. ಇದೆಲ್ಲ ಕತ್ಲೆ ಸಾಮ್ರಾಜ್ಯದಲ್ಲಿ ಕುಳಿತು ಅಟ್ಟಹಾಸದಿಂದ ಮರೆತು ನಿನ್ನ ಆಟನ ಮಟ್ಟ ಹಾಕೋದಕ್ಕೆ ನಾನಾಡಿದ್ದೊಂದು ಚಿಕ್ಕ ಡ್ರಾಮಾ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದ ಪ್ರಜೆಗಳ ರಕ್ತದಲ್ಲಿ ಎಲ್ಲಿವರೆಗೂ ರೋಷ ಆಕ್ರೋಶ ತುಂಬಿರುತ್ತೋ ಅಲ್ಲಿವರೆಗೂ ನೀನೇ ಅಲ್ಲ, ನಿನ್ನಂತ 100 ದಾವತ್ಗಳು ಹುಟ್ಟು ಬಂದ್ರು ಈ ಭಾರತದ ಭವಿಷ್ಯನ ಬದಲಾಯಿಸಕ್ಕಾಗಲ್ಲ. ಯು ಕಾನ್ ಶೇಕ್ ಇಂಡಿಯಾ. ಭಾರತ ಮಾತೆ ಮಗನ ಕೊಟ್ಟಿದ್ ನೀನು, ತಾಯಿ ಋಣ ತೀರ್ಸ್ತೆ, ತಮ್ಮನ ಹುಟ್ಟಿಸೋಕ್ ನಿಂತಿರೋ ನಿನ್ನ ಆಟ ಇವತ್ತೇ ಕೊನೆ. ಲುಕ್ ಅಪ್ ಒನ್ಸ್.